ನಾವು ಇಂದು ಒಂದು ಬಾಟ್ಲಿ ಹಾಗೂ ಎರಡು ಸ್ಟ್ರಾಗಳನ್ನು ಉಪಯೋಗಿಸಿ ಒಂದು ಅಂದವಾದ ಬುಗುರೆಯನ್ನು ತಯಾರಿಸುವ. ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ. ಇದು ಬಹು ಸುಲಭವಾದ ಕೃತಿ. ಇದಕ್ಕಾಗಿ 12 ಸೆಂಟಿಮೀಟರ್ ಉದ್ದದ ದಿಪ್ಪ ಸ್ಟ್ರಾ, ಇನ್ನೊಂದು ವಕ್ರವಾದ ಸ್ಟ್ರಾ, ಕತ್ತರಿ, ಬಾಟ್ಲಿ, ಪಿನ್ನು, ಸ್ಟೈರೋಫೋಮ್ ಮಣಿ, ಪ್ಲಾಸ್ಟಿಕ್ ಮಣಿ ಮುಂತಾದವುಗಳು ಬೇಕಾಗುವು. ಮೊದಲಿಗೆ ದಪ್ಪ ಸ್ಟ್ರಾವನ್ನು ಮಧ್ಯದಲ್ಲಿ ಮಡಿಸಿ, ಮಡಿಸಿದ ಮೂಲೆಯಲ್ಲಿ ಒಂದು ತ್ರಿಕೋನವನ್ನು ಕತ್ತರಿಸಿ ಅದನ್ನು ಬೇರ್ಪಡಿಸಿ. ಇದೇ ರೀತಿ ಇನ್ನೊಂದು ಮೂಲೆಯನ್ನು ಕತ್ತರಿಸಿ ಇದನ್ನು ಬಿಚ್ಚಿದ ಮೇಲೆ ವಜ್ರಾಕಾರದ ಛಿದ್ರವು ಮಧ್ಯಬಿಂದುವಿನಲ್ಲೇ ಹತ್ತಿರ ಕಾಣುವುದು. ಈ ಛಿದ್ರಕ್ಕೆ ಕಾಟ್ಕೂನವಾಗುವಂತೆ ಸ್ಟ್ರಾದ ಒಂದು ಬದಿಯನ್ನು ದಬ್ಬಿ ಅದರ ಮೇಲೆ ಹವೆ ಹೊರಗೆ ಹೋಗದಂತೆ ಟೇಪದಿಂದ ಭದ್ರಗೊಳಿಸಿ. ಎರಡನೇ ಬದಿಯನ್ನು ಕೂಡ ಅದೇ ರೀತಿಯಾಗಿ ಚಪ್ಪಟೆ ಮಾಡಿ ಅದರ ಮೇಲೆ ಟೇಪಿಂದ ಭದ್ರಗೊಳಿಸಿ. ಈಗ ಹೆಚ್ಚಿನ ಟೇಪನ್ನು ಕತ್ತರಿಸಿ. ಈಗ ಟೇಪದ ಹತ್ತಿರ ಒಂದು ಮೂಲೆಯಲ್ಲಿ ತ್ರಿಕೋನಾಕಾರದಲ್ಲಿ ಕತ್ತರಿಸಿ ಛಿದ್ರ ಮಾಡಿ. ಇದೇ ರೀತಿ ಇನ್ನೊಂದು ಬದಿಗೂ ಈ ಮೊದಲಿನದರ ವಿರುದ್ಧ ಬದಿಯಲ್ಲಿ ಕತ್ತರಿಯಿಂದ ತ್ರಿಕೋನಾಕಾರದ ಛಿದ್ರ ಮಾಡಿ. ಈ ಛಿದ್ರದಿಂದ ಹವೆಯು ಹೊರಹೋಗುವುದು ಹಾಗೂ ಬುಗುರೆ ತಿರುಗುವುದು. ಈ ತಿಳುವಾಗಿರುವ ವಕ್ರ ಸ್ಟ್ರಾದ ತುದಿಯನ್ನು ಒತ್ತಿ ಅಲ್ಲಿ ಒಂದು ಫಿ ಆಕಾರದ ಕಚ್ಚನ್ನು ಕತ್ತರಿಯಿಂದ ಮಾಡಿ. ಈ ಸ್ಟ್ರಾಕ್ಕೆ ಒಂದು ಸ್ಟಾಪರನ್ನು ಹಚ್ಚುವ. ಇದರಲ್ಲಿ ಒಂದು ಪ್ಲಾಸ್ಟಿಕ್ ಮಣಿಯನ್ನು ಪೋಣಿಸಿ ಅದರ ಇನ್ನೊಂದು ಬದಿಗೆ ಮಣಿ ಕೆಳಗೆ ಹೋಗದಂತೆ ಪಿನ್ನನ್ನು ಒತ್ತಿಡಿ. ಈ ಮೊದಲಿನ ದಿಪ್ಪ ಸ್ಟ್ರಾವನ್ನು ಹಾಗೂ ಹಳದಿ ಸ್ಟ್ರಾದ ಛಿದ್ರದಲ್ಲಿ ಸೇರಿಸಿ. ಇದಕ್ಕೂ ಕೂಡ ಸ್ಟೈರೋಫೋಮದ ಗುಂಡು ತೆಗೆದುಕೊಂಡು ಅಂಟಿಸಿ. ಇದು ಸ್ಟಾಪರ್ದಂತೆ ಕೆಲಸ ಮಾಡುವುದು. ಹಳದಿ ಸ್ಟ್ರಾದ ಇನ್ನೊಂದು ಬದಿಯಲ್ಲಿಯ ರಂಧ್ರದಿಂದ ಊದಿರಿ. ಬಿಳಿ ಸ್ಟ್ರಾದ ತಿರುಗು ತೊಡಗುವುದು. ಈ ಸ್ಟ್ರಾವನ್ನು ಬಾಟ್ಲಿಯಲ್ಲಿ ಕೂಡಿಸುವ. ಬಾಟ್ಲಿ ಮುಚ್ಚಳದಲ್ಲಿ ಸ್ಟ್ರಾ ಬಿಗಿಯಾಗಿ ಹೋಗುವಷ್ಟು ಛಿದ್ರ ಮಾಡಿ. ಸ್ಟ್ರಾವನ್ನು ತುರುಕಿ ಬೇಕಿದ್ದರೆ ಟೇಪು ಹಚ್ಚಿ ಭದ್ರಗೊಳಿಸಿ. ಬಾಟ್ಲಿಯ ತಳಬದಿಯನ್ನು ಕತ್ತರಿಸಿಡಿ. ಬಕೆಟಿನಲ್ಲಿ ನೀರನ್ನು ತೆಗೆದುಕೊಂಡು ಬಾಟ್ಲಿಯನ್ನು ನೀರಿನಲ್ಲಿ ಮೇಲೆ ಕೆಳಗೆ ಮಾಡಿದಂತೆ ಬುಗುರೆ ತಿರುಗತೊಡಗುವುದು. ಬಾಟ್ಲಿಯ ನೀರಿನಲ್ಲಿ ಹೊರಗೆ ಹೋದಾಗ ಅದರಲ್ಲಿ ಹವೆ ಸ್ಟ್ರಾದಿಂದ ಹೊರಬಿದ್ದು ಮುಂದಿನ ಬಿಳಿ ಸ್ಟ್ರಾವನ್ನು ತಿರುಗಿಸುವುದು. ಇದು ನ್ಯೂಟನ್ನ ಕ್ರಿಯೆ ಪ್ರತಿಕ್ರಿಯೆ ನಿಯಮದಂತೆ ಕೆಲಸ ಮಾಡುವುದು.